ಇದು ರಾಷ್ಟ್ರಕ್ಕೆ ಅವಮಾನ, ಇದು ಈ ಸಂಸ್ಥೆಯವ್ರಿಗಲ್ಲ, ಇದು ಇಡೀ ರಾಷ್ಟ್ರಕ್ಕೆ ಅವಮಾನ. ನಾನು ಹೇಳ್ತಾ ಇದ್ದೀನಿ, ಮುಂಚಿತಗಳ ಇವರೇ ತಯಾರು ಮಾಡಿಕೊಡ್ತಾರ್ರಿ, ಇವ್ರಿಗೇನೇನು ಶಕ್ತಿ ಇಲ್ವಾ? ಇದು ಇದೇ ಕೊಟ್ಬಿಟ್ಟು ಎಲ್ಲ ಕಡೆನೂ ಮಾಡಿಕೊಡ್ತಾರೆ. ಅದನ್ನ ಏನು ನೀವು ಬೇರೆ ಸಿಂಧಿತಿಕ್ಕೋ ಇಲ್ಲಾಂದ್ರೆ ಚೈನಾಗೋ ಕೊಟ್ಬಿಟ್ಟು ಆಡತ್ತದ್ ಮಾಡೋಂಥದ್ದು ಏನಿದೆ? ಇದನ್ನ ಮನ ಮನೆಗೆ ಆರಿಸಿ, ಭಾಳ ಸಂತೋಷ. ಅದು ನಮ್ಮ ಕಾರ್ಯಕ್ರಮ. ಈಗ ನಾನು ಕೂಡ 75,000 ಜನ ಮಿನಿಮಮ್ ರಾಷ್ಟ್ರಧ್ವಜ ಹಿಡಿದು ಮಾರ್ಚ್ ಮಾಡಬೇಕು ಬೆಂಗಳೂರಿನಲ್ಲಿ ಅಂತೇಳಿ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ. ಪಕ್ಷೇತರ ಎಲ್ಲ ಜಾತ್ಯಾತೀತ ಪಕ್ಷಾತೀತವಾಗಿ ಆ ಒಂದು ಫ್ರೀಡಮ್ ಮಾರ್ಚ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಆಹ್ವಾನಿಸ್ತೇವೆ. ಇಲ್ಲೂ ಕೂಡ ಬಂದು ನಾನು ಇವತ್ತು ಭೇಟಿ ಮಾಡ್ತಾರಂಥ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಅವ್ರು ಕೇಳಿದ್ದೀನಿ, ಈ ನಿಮ್ಗಿರೋಂಥ ಆರ್ಡ್ರ್ ಬಿಟ್ಟು ನಮಗೆಷ್ಟು ಧ್ವಜ ಕೊಡೋಕ್ಕಾಗ್ತದೆ ಅಂತ ಕೇಳಿದ್ದೀನಿ. ಸೊ ಎಷ್ಟು ಅವರು ಧ್ವಜ ಮಾಡಿಕೊಟ್ಟು ಅಷ್ಟನ್ನ ಆರ್ಡ್ರ್ ಕೊಟ್ಬಿಟ್ಟು ಕಾಂಗ್ರೆಸ್ ಪಕ್ಷ ಸಲುವಾಗಿ ಹೋಗ್ತಿದ್ದಾರೆ. ಈಗ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ರಾಹುಲ್ ಗಾಂಧಿ ಬರ್ತಾ ಇರೋದೇ ಈ ವಿಚಾರಕ್ಕೆ. ಅವರು ಈ ಖಾದಿ ವಿಚಾರದಲ್ಲಿ ಗಾಂಧೀಜಿಯವರು ಹಾಕೊಟ್ಟ ಅಂತ ಹೆಜ್ಜೆ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇದೊಂದು ಇತಿಹಾಸ ಇದೆ. ನಾನು ಈಗೂ ಹೇಳ್ತಾ ಇದ್ದೇನೆ, ಇದು ನಾನು ಹೇಳೋದಕ್ಕಿಂತ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಬಾಯಲ್ಲಿ ಬರಲಿ ಅಂತ. ಅಲ್ಲ, 2-3 ತಿಂಗಳಿಂದ ಕೇವಲ ಒಬ್ಬರೇ ಓಡಾಡ್ತಿದ್ದಾರೆ ಇಲ್ಲಿ, 3-4 ತಿಂಗಳಿಂದ ಒಬ್ಬರೇ ಫ್ಲಾಗ್ ಓಡಾಡ್ತಿದ್ದಾರೆ, ಒಬ್ಬರು ಓಡಾಡ್ತಿದ್ದಾರೆ. ನಾನು ಅದಕ್ಕೆ ಈಗ ಹರಿಪ್ರಸಾದ್ ಅವ್ರು ಬಂದೋದ್ರು, ಅದೇ ಅವರೇ ಕರೆಸಿದ್ರು ಸರ್. ನಾನು ಬಂದಿದ್ದೀನಿ, ನಮಗೆ ಇದನ್ನ ಉಳಿಸ್ಬೇಕು, ಇದನ್ನ ಕಾಪಾಡಬೇಕು, ಇದನ್ನ ಬೆಳೆಸ್ಬೇಕು. ಈ ರಾಷ್ಟ್ರದ ಸ್ವಾಭಿಮಾನದ ವಿಚಾರ, ಅದಕ್ಕೋಸ್ಕರ ಇಡೀ ಪಕ್ಷ ಈ ಉದ್ಯೋಗದ ಜೊತೆಯಲ್ಲಿ